ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವತ್ತೊಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ ಆ ಒಂದು ಹೊಸ ಅಪ್ಡೇಟ್ ಏನಂದ್ರೆ ಒಟ್ಟಿಗೆ ಎಂಟು ಸಾವಿರ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ ಯಾರಿಗೆ ಒಂದು ಒಟ್ಟಿಗೆ ಎಂಟು ಸಾವಿರ ಜಮಾ ಮಾಡ್ತಿದ್ದಾರೆ ಯಾರ ಕಡೆಯಿಂದ ಈ ಒಂದು ಅಪ್ಡೇಟ್ ಬಂದಿದೆ ಏನು ಅನ್ನುವಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕಂಚೆ ಆರ್ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಾತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೊಂದು ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆದ್ರೆ ಸಿಕ್ತಿರುತ್ತೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋ ಅನ್ನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇದೊಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಕೋಬಹುದು ಯಾವ ರೀತಿ ಒಳ್ಳೆ ಅಪ್ಡೇಟ್ ಅಂದ್ರೆ ಈಗ ಇಷ್ಟು ದಿನದಿಂದ ನೀವು ವೇಟ್ ಮಾಡ್ತಾನೆ ಇದ್ರಿ ಒಂದನೇ ಕಂತಿನ ಹಣ ಬಂದಿಲ್ಲ ಎರಡನೇ ಕಂತಿನ ಹಣ ಬಂದಿಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ನಮ್ಗೆ ಹಣ ಬರುತ್ತಾ ಬರಲ್ವಾ ನಮಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನಾವು ಏನು ಮಾಡಬೇಕು ಏನು ಮಾಡಬೇಕು ಅಂತ ನೀವು ಕೇಳ್ತಿದ್ರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಆದರೆ ಕೊಟ್ಟಿದ್ದಾರೆ ಅವ್ರು ಏನಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ಈಗ ಯಾರಿಗೆ ಎಂಟು ಸಾವಿರ ಹಣ ಬರ್ತಿದೆ ಅಂದ್ರೆ ನೋಡಿ ಈಗ ಸಾಕಷ್ಟು ಜನ ಒಂದನೇ ಕಂತು ಬಂದಿಲ್ಲ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿಲ್ಲ ಅಂತಿದ್ದೀರಲ್ಲ ನಿಮಗೇನಾದರೂ ಅನ್ನಭಾಗ್ಯ ಯೋಜನೆ ಹಣ ಹಣ ಬಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಆಗಿರುತ್ತೆ ನಿಮ್ಮ ಡಿ ಕರೆಕ್ಟ್ ಆಗಿರುತ್ತೆ ಎಲ್ಲ ಕರೆಕ್ಟ್ ಆಗಿರುತ್ತೆ ನೀವು ಏನ್ ಮಾಡಬೇಕಾಗುತ್ತೆ ಅಂದರೆ ಜಸ್ಟ್ ನೀವು ಡಿಸೆಂಬರ್ ಮೂವತ್ತೊಂದನೇ ತಾರೀಕವರೆಗೂ ವೆಯ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಏನು ಪ್ರಾಬ್ಲಮ್ ಇಲ್ಲ ನಮ್ಮದೇ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ ಅಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ನಮ್ದೇ ಏನಾದರೂ ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್ ಆಗಿರುತ್ತೆ ಅದರಿಂದ ಈಗ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೆ ಬರ್ತಿದೆ ಮತ್ತು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬರ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ಗೆ ಏನು ಸಮಸ್ಯೆ ಆಗಿಲ್ಲ ನಾವು ಒಂದು ಎರಡು ಮೂರು ನಾಲ್ಕು ಕಂತಿನ ಹಣ ಒಟ್ಟಿಗೆ ನಿಮ್ಗೆ ಎಂಟು ಸಾವಿರ ಹಣ ಆದ್ರೆ ಜಮಾ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ ಯಾಕಂದ್ರೆ ನಿಮ್ಗೆ ಇದುವರೆಗೂ ಒಂದು ಕಂತಿನ ಹಣನು ಬಂದಿಲ್ಲಲ್ಲ ಈಗ ಒಂದು ಎರಡು ಮೂರು ನಾಲ್ಕು ಎಲ್ಲಾ ಕಂತಿನ ಹಣ ನಿಮ್ದು ಆಲ್ರೆಡಿ ಫಂಡ್ಸ್ ಆದ್ರೆ ರಿಲೀಸ್ ಆಗಿದಾವೆ ಈಗ ನಾಲ್ಕು ಕಂತಿನ ಹಣ ಸೇರಿ ಒಂದು ತಿಂಗಳಿಗೆ ಎರಡ್ ಸಾವಿರ ಸೇರಿಸ್ಕೊಂಡು ಎಲ್ಲಾ ಸೇರಿ ನಿಮ್ಗೆ ಎಷ್ಟು ಬರುತ್ತೆ ಎಂಟು ಸಾವಿರ ಹಣ ಆದ್ರೆ ಜಮಾ ಮಾಡ್ತಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಗೆ ಎಂಟು ಸಾವಿರ ಹಣ ಆದ್ರೆ ಜಮಾ ಆಗುತ್ತೆ ನೀವು ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿರ್ತೀರಾ ನನ್ಗೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಿದೆ ಆದ್ರೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಏನ್ ಸಮಸ್ಯೆ ಆಗಿದೆ ಹೇಳಿ ಹೇಳಿ ಅಂತ ಈಗ ಹೇಳ್ತಿದ್ದೀನಿ ನಿಮ್ದು ಏನು ಸಮಸ್ಯೆ ಇಲ್ಲ ನಿಮ್ಮ ಅಪ್ಲಿಕೇಶನ್ ಅವ್ರದೇ ಪ್ರಾಬ್ಲಮ್ ಆಗಿದೆ ಅವ್ರದ್ದು ಒಂದು ಸರ್ವರ್ಸ್ ಅಲ್ಲೇ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಕೊಂಡು ನಿಮ್ಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಹಣ ಜಮಾ ಮಾಡ್ತಾರಂತೆ ಈಗಾಗಲೇ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ ಇದು ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ಸ್ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ